ಕನ್ನಡ ಜಿಲ್ಲೆ ದಟ್ಟ ಅರಣ್ಯ, ಸುಂದರವಾದ ಪರಿಸರ, ನದಿ ಹೊಳೆಗಳು, ಬೋರ್ಖರೆವ ಫಾಲ್ಸ್ಗಳು, ಹೀಗೆ ಹಲವು ರೀತಿಯ ವೈವಿಧ್ಯಮಯ ಪ್ರಕೃತಿಯ ಸೌಂದರ್ಯವನ್ನು ಹೊಂದಿರುವ ನೈಸರ್ಗಿಕ ದತ್ತವಾದ ಮತ್ತು ಸುಂದರವಾದ ಜಿಲ್ಲೆ. ಬೇಡ್ತಿ, ಸೀಬರ್ಡ್ ಸೇರಿದಂತೆ ಹತ್ತಾರು ಯೋಜನೆಗಳು ಈ ಜಿಲ್ಲೆಯಲ್ಲಿ ತಲೆ ಎತ್ತಿದೆ. ಅಲ್ಲದೆ ದೇಶಕ್ಕೆ ವಿಶೇಷವಾದ ಕೊಡುಗೆಯನ್ನು ಕೊಟ್ಟಂತಹ ಉತ್ತರ ಕನ್ನಡ ಜಿಲ್ಲೆ ಇಡೀ ದೇಶದಲ್ಲಿ ತನ್ನದೇ ಆದ ಛಾಪನ್ನು ಒತ್ತಿದೆ. ಇನ್ನು ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ ತಾಲೂಕಿನ ಬನವಾಸಿ ರಾಜ್ಯದಲ್ಲಿ ತನ್ನದೇ ಆದ ಹೆಸರನ್ನು ಗಳಿಸಿರುವಂತಹ ಹೋಬಳಿ ಬನವಾಸಿ ಆದಿಕವಿ ಪಂಪ ಹಾಡಿ ಹೊಗಳಿದ ಊರು. ಕದಂಬರು ತಮ್ಮದೇ ಆದ ಸಾಮ್ರಾಜ್ಯವನ್ನು ಕಟ್ಟಿ ಮೆರೆದಂತಹ ಸ್ಥಳ. ಈ ಪುಣ್ಯ ಭೂಮಿಯಲ್ಲಿ ಹಲವಾರು ರೀತಿಯ ವೈಶಿಷ್ಟ್ಯಗಳು ತುಂಬಿವೆ. ಅದೇ ರೀತಿ ಇದೀಗ ಈ ಊರಿನಲ್ಲಿ ಪ್ರಾರಂಭಗೊಂಡಿರುವಂತಹ ಒಂದು ಸುಂದರ ಉದ್ಯಾನವನ ಎಂದರೆ ಅದೇ ಸಾಲು ಮರದ ತಿಮ್ಮಕ್ಕ ಉದ್ಯಾನವನ. ಶಿರಸಿಯ ಅರಣ್ಯ ಇಲಾಖೆ ತನ್ನ ಬನವಾಸಿ ವಲಯದಲ್ಲಿ ಪ್ರಾರಂಭಿಸಿರುವ ಸಾಲು ಮರದ ತಿಮ್ಮಕ್ಕ ಉದ್ಯಾನವನ ಇದೀಗ ಬನವಾಸಿಗೆ ಬರುವಂತಹ ಹಲವಾರು ಪ್ರೇಕ್ಷಕರನ್ನು, ಪ್ರವಾಸಿಗರನ್ನು ಸೆಳೆಯುತ್ತಿದೆ. ಸುಂದರವಾದ ನಿಸರ್ಗದತ್ತವಾದಂತಹ ಈ ಉದ್ಯಾನವನದಲ್ಲಿ ಒಳಹೊಕ್ಕಿದಂತೆ ಕಂಡು ಬರುವ ಹಚ್ಚ ಹಸಿರು, ಹಕ್ಕಿಗಳ ಚಿಲಿಪಿಲಿ ಗಾನ ಒಮ್ಮೆ ಎಲ್ಲರನ್ನೂ ಮಂತ್ರಮುಗ್ಧರನ್ನಾಗಿಸುತ್ತದೆ. ನೀವು ಬನವಾಸಿಗೆ ಬಂದರೆ ಒಮ್ಮೆಯಾದರೂ ಈ ಸ್ಥಳಕ್ಕೆ ಭೇಟಿ ನೀಡಲೇಬೇಕು. ಅಂತಹ ಸುಂದರ ಪರಿಸರ ಇಲ್ಲಿಯದು. ಅಲ್ಲದೆ ಇಲ್ಲಿ ಹಲವಾರು ವೈಶಿಷ್ಟ್ಯಗಳ ಜೊತೆಗೆ ವಿಶೇಷವಾದ ಗಿಡ ಮರಗಳು, ನಶಿಸಿ ಹೋಗುತ್ತಿರುವ ಗಿಡ ಮೂಲಿಕೆಗಳು, ಔಷಧಿ ಸಸ್ಯಗಳು, ಹೀಗೆ ಹತ್ತಾರು ರೀತಿಯ ವಿಶೇಷತೆಗಳನ್ನು ಹೊಂದಿರುವ ಉದ್ಯಾನವನವೇ ಈ ಸಾಲು ಮರದ ತಿಮ್ಮಕ್ಕ ಉದ್ಯಾನವನ. ಎತ್ತ ನೋಡಿದರೂ ಹಚ್ಚ ಹಸಿರು, ಒಳಹೊಕ್ಕುತ್ತಿದ್ದಂತೆ ಹಕ್ಕಿಗಳ ನಿನಾದ, ಸುಂದರವಾದ ಪರಿಸರ. ಒಮ್ಮೆ ಒಳಹೋದರೆ ವಾಪಸ್ ಹೊರಬರಲು ಮನಸ್ಸು ಬರುವುದಿಲ್ಲ. ಅಂತಹ ಸುಂದರವಾದ ಸ್ಥಳವೊಂದು ಇದೀಗ ಪ್ರವಾಸಿಗರ ಹಾಟ್ಸ್ಪಾಟ್ ಆಗಿ ಮಾರ್ಪಟ್ಟಿದೆ. ವಿಶೇಷವಾದ ಪ್ರದೇಶದಲ್ಲಿ ತಲೆ ಎತ್ತಿರುವ ಈ ಪ್ರದೇಶವೇ ಶಿರಸಿ ತಾಲೂಕಿನ ಪಂಪನ ನಾಡು ಬನವಾಸಿಯಲ್ಲಿ ಅರಣ್ಯ ಇಲಾಖೆ ಸೃಷ್ಟಿಸಿರುವ ಸಾಲು ಮರದ ತಿಮ್ಮಕ್ಕ ಉದ್ಯಾನವನ. ಸುಮಾರು 25 ಹೆಕ್ಟೇರ್ ಪ್ರದೇಶದಲ್ಲಿ ನಿರ್ಮಾಣವಾಗಿರುವ ಸಾಲು ಮರದ ತಿಮ್ಮಕ್ಕ ಉದ್ಯಾನವನ ಇದೀಗ ಬನವಾಸಿಗೆ ಬರುವ ಪ್ರವಾಸಿಗರಿಗೆ ವಿಶ್ರಾಂತಿಯ ಸುಂದರ ಸ್ಥಳವಾಗಿದೆ. ಬನವಾಸಿ ದೇವಸ್ಥಾನಕ್ಕೆ ಬರುವ ಪ್ರತಿಯೊಬ್ಬ ಪ್ರವಾಸಿಗರು ಈ ಉದ್ಯಾನವನಕ್ಕೆ ಬಂದು ಕೆಲ ಸಮಯ ಇಲ್ಲಿನ ಸೌಂದರ್ಯವನ್ನು ಅನುಭವಿಸುತ್ತಿದ್ದಾರೆ. ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ ತಾಲೂಕಿನ ಬನವಾಸಿ ಕ್ಷೇತ್ರವು ಒಂದು ಐತಿಹಾಸಿಕ ಪಾರಂಪರಿಕ ಕ್ಷೇತ್ರವಾಗಿದೆ. ಈ ಬನವಾಸಿಯಲ್ಲಿ ನಮ್ಮ ಅರಣ್ಯ ಇಲಾಖೆಯವರು ಒಂದು ಸುಂದರವಾದ ಸಾಲು ಮರದ ತಿಮ್ಮಕ್ಕ ಉದ್ಯಾನವನವನ್ನು ನಿರ್ಮಿಸಿದ್ದಾರೆ. ಇದು ಒಂದು ಕದಂಬರ ರಾಜಧಾನಿಯಾಗಿದ್ದು ಕನ್ನಡಿಗರ ಪ್ರಥಮ ರಾಜಧಾನಿ. ಮತ್ತು ಈ ಬನವಾಸಿ ಕ್ಷೇತ್ರದಲ್ಲಿ ನಿರ್ಮಿಸಿರುವ ಈ ಉದ್ಯಾನವನವು ನಮ್ಮ
ಈ ಬನವಾಸಿಯ ಜನತೆಯ ಜೊತೆಗೆ ದಿನನಿತ್ಯವೂ ಆಗಮಿಸುತ್ತಿರುವ ಪ್ರವಾಸಿಗರನ್ನು ಸಹಿತ ಕೈ ಬೀಸಿ ಕರೀತಾ ಇದೆ. ಅರಣ್ಯ ಇಲಾಖೆ ಅತಿ ಮುತುವರ್ಜಿ ವಹಿಸಿ ನಿರ್ಮಾಣಗೊಳಿಸಿರುವ ಈ ಉದ್ಯಾನವನ ಕೇವಲ ವಿಶ್ರಾಂತಿ ವಿಹಾರಕ್ಕಷ್ಟೇ ಅಲ್ಲದೆ ನಮ್ಮಲ್ಲಿರುವ ಸಸ್ಯ ಪ್ರಭೇದಗಳ ತಿಳುವಳಿಕೆಯನ್ನು ನೀಡುವ ಶಾಲೆಯಾಗಿದೆ. ಉದ್ಯಾನವನದ ಒಳಕ್ಕೆ ಹೋದಂತೆ ವಿವಿಧ ಸಸ್ಯ ತಳಿಗಳ ನಾಮಫಲಕ ಕಾಣಸಿಗುತ್ತದೆ. ಅದರಲ್ಲಿ ಆ ಸಸ್ಯದ ಮಹತ್ವವನ್ನು ಸಹ ತಿಳಿಸಲಾಗಿದೆ. ಅಲ್ಲದೆ ಅಳಿವಿನಂಚಿನ ಸಸ್ಯವನ್ನು ಇಲ್ಲಿ ಬೆಳೆಸಲಾಗಿದೆ. ಸುಮಾರು 74 ಸಸ್ಯ ಪ್ರಭೇದಗಳನ್ನು ಇಲ್ಲಿ ನಾವು ಕಾಣಬಹುದು. ಅದರಲ್ಲಿ ಅಳಿವಿನಂಚಿನ ಸಸ್ಯಗಳು, ಔಷಧಿ ಸಸ್ಯಗಳು, ಹೀಗೆ 16 ರೀತಿಯ ಸಸ್ಯಗಳು ಇಲ್ಲಿ ಕಾಣಸಿಗುತ್ತವೆ. ನಮ್ಮ ಈ ಪಾರ್ಕ್ನಲ್ಲಿ ಸುಮಾರು 74 ಪ್ರಭೇದದ ಸಸ್ಯಗಳು ಮತ್ತು ಗಿಡಮೂಲಿಕೆಯ ಔಷಧಿ ಸಸ್ಯಗಳನ್ನು ಸಹಿತ ನಾವಿಲ್ಲಿ ಕಾಣಬಹುದು. ಅಲ್ಲದೆ ಬರುವಂತಹ ಪ್ರವಾಸಿಗರಿಗೆ ಸುಂದರವಾದ ಉದ್ಯಾನ ನೋಡಲು ಉತ್ತಮ ವಾಕಿಂಗ್ ಫುಟ್ಪಾತ್ ನಿರ್ಮಿಸಲಾಗಿದೆ. ಅಲ್ಲಿ ಕುಳಿತುಕೊಳ್ಳಲು ಆಸನದ ವ್ಯವಸ್ಥೆ, ಬರುವಂತಹ ಪ್ರವಾಸಿಗರಿಗೆ ಕುಡಿಯುವ ನೀರಿನ ವ್ಯವಸ್ಥೆ, ಶೌಚಾಲಯದ ವ್ಯವಸ್ಥೆ, ಮಕ್ಕಳಿಗೆ ಉದ್ಯಾನದಲ್ಲಿ ಆಡಲು ಚಿಲ್ಡ್ರನ್ ಪಾರ್ಕ್, ಬಟರ್ಫ್ಲೈ ಪಾರ್ಕ್ ಮುಂತಾದವುಗಳನ್ನು ಸಹ ನಿರ್ಮಿಸಲಾಗಿದೆ. ಈ ಒಂದು ಉದ್ಯಾನವನ್ನು 14 ಹೆಕ್ಟರ್ ವಿಸ್ತೀರ್ಣ ಪ್ರದೇಶದೊಂದಿಗೆ ನಿರ್ಮಿಸಿದ್ದು ಈ ಉದ್ಯಾನವನದಲ್ಲಿ ಜನರಿಗೆ ಮತ್ತು ಪ್ರವಾಸಿಗರಿಗೆ ವಿಶ್ರಾಂತಿ ಪಡೆಯಲೆಂದು ಈ ಒಂದು ಪ್ಯಾರಾಗೋಲವನ್ನು ನಿರ್ಮಾಣ ಮಾಡಲಾಗಿದೆ. ಅದರ ಜೊತೆಯಲ್ಲಿ ಮಕ್ಕಳಿಗೆ ಆನಂದಿಸಲು ಆಟಿಕೆಯ ಸಲಕರಣೆಗಳನ್ನು ಸಹ ಇಲ್ಲೆಲ್ಲ ನಿರ್ಮಿಸಲಾಗಿದೆ. ಮತ್ತು ಜನರಿಗೆ ಮಾನಸಿಕ ನೆಮ್ಮದಿಗೋಸ್ಕರ ಬೆಳಿಗ್ಗೆ ಮೆಡಿಟೇಷನ್ ಮಾಡಲಿಕ್ಕೋಸ್ಕರ ಇರ್ಬೋದು ಮತ್ತು ಯೋಗ ಮಾಡಲಿಕ್ಕೋಸ್ಕರ ಒಂದು ಯೋಗ ಪ್ಲಾಟ್ಫಾರ್ಮ್ ಕೂಡ ನಿರ್ಮಾಣ ಮಾಡಲಾಗಿದೆ. ಮತ್ತು ಜನರಿಗೆ ಬೆಳಗ್ಗೆ ಸಮಯದಲ್ಲಿ ಮತ್ತು ಸಂಜೆ ಸಮಯದಲ್ಲಿ ಏನು ಒಂದು ವಾಕಿಂಗ್ ಮಾಡಲಿಕ್ಕೆ ಒಂದು ಸುಮಾರು 2 ಕಿಲೋಮೀಟರ್ ಸ್ಟ್ರೆಚ್ ಅಲ್ಲಿ ವಾಕಿಂಗ್ ಪಾತ್ ಅನ್ನು ಕೂಡ ನಿರ್ಮಾಣ ಮಾಡಲಾಗಿದೆ. ಅಲ್ಲದೆ ನಾವು ಈ ಪಾರ್ಕಿಗೆ ಆಗಮಿಸುವ ಪ್ರವಾಸಿಗರಿಗೆ ಕುಡಿಯೋ ನೀರಿನ ವ್ಯವಸ್ಥೆ ಮತ್ತು ಶೌಚಾಲಯದ ವ್ಯವಸ್ಥೆ ಮತ್ತು ಅಲ್ಲಲ್ಲಿ ಕುಳಿತುಕೊಳ್ಳಲು ಸಿಟ್ಟಿಂಗ್ ಬೆಂಚ್ ವ್ಯವಸ್ಥೆಯನ್ನು ಕೂಡ ನಿರ್ಮಿಸುತ್ತೇವೆ. ಇಲ್ಲಿರುವ ಹಣ್ಣಿನ ಗಿಡಗಳಲ್ಲಿ ಬಿಡುವ ಹಣ್ಣನ್ನು ತಿನ್ನಲು ಪಕ್ಷಿಗಳು ಯಥೇಚ್ಛವಾಗಿ ಬರುತ್ತಿದ್ದು ಹಣ್ಣು ತಿಂದು ನೀರು ಕುಡಿಯಲು ಸಹ ವ್ಯವಸ್ಥೆ ಕಲ್ಪಿಸಲಾಗಿದೆ. ಈ ನಮ್ಮ ಉದ್ಯಾನವನದಲ್ಲಿ ಸಾಕಷ್ಟು ಹಣ್ಣು ಹಂಪಲು ಗಿಡಗಳಿವೆ. ಪಕ್ಷಿಗಳು ಹಣ್ಣು ಹಂಪಲನ್ನು ತಿಂದು ನೀರನ್ನು ಕುಡಿಲಿಕ್ಕೋಸ್ಕರ ಈ ಒಂದು ವಾಟರ್ ಪೌಂಡ್ ಅನ್ನು ಸಹಿತ ನಾವು ನಿರ್ಮಿಸಿದ್ದೇವೆ. ಇಲ್ಲಿನ ಅರಣ್ಯ ಇಲಾಖೆ ಸಿಬ್ಬಂದಿ ಕೃಷ್ಣ ಅಚ್ಚುಕಟ್ಟಾಗಿ ಉದ್ಯಾನವನದ ನಿರ್ವಹಣೆಯನ್ನು ಮಾಡುತ್ತಿದ್ದಾರೆ. ಈ ಉದ್ಯಾನವನ ಇಷ್ಟು ಸುಂದರವಾಗಿ ವ್ಯವಸ್ಥೆಗೊಳಿಸಲು DFO SJ ಹೆಗಡೆ ಅವರ ಮಾರ್ಗದರ್ಶನದಲ್ಲಿ ಬನವಾಸಿ ವಲಯ ಅರಣ್ಯಾಧಿಕಾರಿ ಉಷಾ ಕಬ್ಬೆ ವಿಶೇಷ ಪ್ರಯತ್ನ ಮಾಡುತ್ತಿದ್ದು ದಿನದಿಂದ ದಿನಕ್ಕೆ ಪ್ರವಾಸಿಗರು ಹೆಚ್ಚೆಚ್ಚು ಆಗಮಿಸುತ್ತಿದ್ದಾರೆ. ಕದಂಬವನ ನಿರ್ಮಾಣ. ಈ ಉದ್ಯಾನದ ಇನ್ನೊಂದು ವಿಶೇಷವೆಂದರೆ ಕದಂಬವನ. ಕದಂಬ ಗಿಡಕ್ಕೆ ಹಾಗೂ ಇಲ್ಲಿನ ಮಣ್ಣಿಗೆ ವಿಶೇಷ ಸ್ಥಾನಮಾನವಿದೆ. ಕದಂಬರು ಪೂಜಿಸುತ್ತಿದ್ದ ಕದಂಬ ಸಸ್ಯಗಳು ನಶಿಸಿ ಹೋಗುತ್ತಿದ್ದವು. ಅದನ್ನು ಮನಗಂಡ ಅರಣ್ಯ ಇಲಾಖೆ ಈ ಸಾಲು ಮರದ ತಿಮ್ಮಕ್ಕ ಉದ್ಯಾನದಲ್ಲಿ ಕದಂಬವನ ನಿರ್ಮಿಸುವುದರ ಮೂಲಕ ವಿಶೇಷ ಆಸಕ್ತಿಯನ್ನು ಹೊಂದಿದ್ದಾರೆ. ನಮ್ಮ ಈ ಉದ್ಯಾನವನದಲ್ಲಿ ಒಂದು ವಿಶೇಷತೆ ಇದೆ. ಏನಂದ್ರೆ ನಾವು ಈ ಉದ್ಯಾನವನದಲ್ಲಿ ಒಂದು ಕದಂಬವನವನ್ನು ನಿರ್ಮಿಸಿದ್ದೇವೆ. ಈ ಕದಂಬವನಕ್ಕೆ ಇದರದ್ದೇ ಆದ ಒಂದು ಇತಿಹಾಸವಿದೆ. ಕದಂಬರಾಳಿದ ಪುಣ್ಯಭೂಮಿ ಇದು. ಅದಕ್ಕೋಸ್ಕರ ಈ ಕದಂಬ ಗಿಡಕ್ಕೆ ಅದಕ್ಕೆ ವಿಶೇಷವಾದ ಒಂದು ಸ್ಥಾನಮಾನವನ್ನು ನೀಡಿದ್ದೇವೆ. ಒಟ್ಟಾರೆಯಾಗಿ ಬನವಾಸಿಗೆ ಬರುವಂತಹ ಪ್ರವಾಸಿಗರಿಗೆ ಸಾಲು ಮರದ ತಿಮ್ಮಕ್ಕ ಉದ್ಯಾನವನ ಉತ್ತಮ ಸ್ಥಳವಾಗಿ ಭಾಸವಾಗುತ್ತಿದೆ. ಮುಂದಿನ ದಿನಗಳಲ್ಲಿ ಈ ಉದ್ಯಾನವನ್ನು ಮಾದರಿ ಉದ್ಯಾನವನವನ್ನಾಗಿ ಮಾಡಲು ಅರಣ್ಯ ಇಲಾಖೆ ವಿಶೇಷ ಆಸಕ್ತಿ ತೋರುತ್ತಿರುವುದು
ಸಂತಸದ ಸಂಗತಿಯಾಗಿದೆ. ಇನ್ನು ಈಗಾಗಲೇ ಬರುವಂತಹ ಪ್ರವಾಸಿಗರಿಗೆ ಹಿರಿಯ ಅಧಿಕಾರಿಗಳ ಮಾರ್ಗದರ್ಶನದಲ್ಲಿ ವಿಶೇಷ ಕ್ರಮಗಳನ್ನು ಸೌಲಭ್ಯಗಳನ್ನು ಅರಣ್ಯ ಇಲಾಖೆಯಿಂದ ನೀಡಲಾಗಿದೆ. ಇತ್ತೀಚಿನ ದಿನಗಳಲ್ಲಿ ಬರುವಂತಹ ಪ್ರವಾಸಿಗರ ಸಂಖ್ಯೆಯೂ ಹೆಚ್ಚಾಗುತ್ತಿರುವುದರಿಂದ ಇನ್ನಷ್ಟು ಸೌಲಭ್ಯವನ್ನು ನೀಡಬೇಕು. ಆ ಮೂಲಕ ಬನವಾಸಿಯ ಸಾಲು ಮರದ ತಿಮ್ಮಕ್ಕ ಉದ್ಯಾನವನವನ್ನು ಮಾದರಿ ಉದ್ಯಾನವನವನ್ನಾಗಿ ಮಾಡಬೇಕು ಎಂಬ ಅಭಿಲಾಷೆ ನಮ್ಮಲ್ಲಿದೆ ಎನ್ನುತ್ತಾರೆ ಬನವಾಸಿ ಆರ್ಎಫ್ಒ ಉಷಾ ಕಪೇರ್. ಈ ಒಂದು ಉದ್ಯಾನವನವು ಇಷ್ಟೊಂದು ಅಭಿವೃದ್ಧಿ ಆಗಬೇಕಾದ್ರೆ ನಮ್ಮ ಡಿಎಫ್ಒ ಸಾಹೇಬರಾದಂಥ ಎಸ್ ಜೆ ಹೆಗಡೆ ಸಾಹೇಬರು ಮತ್ತು ಸಿ ಸಿ ಎಫ್ ಸಾಹೇಬರಾದಂಥ ಯತೀಶ್ ಸರ್ ಅವರು ಹಾಗೂ ನಮ್ಮ ಶಿರಸಿ ಉಪವಿಭಾಗದ ಎ ಸಿ ಎಫ್ ರಘು ಸಾಹೇಬ್ರವರ ಸಹಕಾರ ಮತ್ತು ಪರಿಶ್ರಮದಿಂದ ಇವತ್ತಿನ ದಿವಸ ಇಷ್ಟೊಂದು ಸುಂದರವಾಗಿ ಈ ಉದ್ಯಾನವನ ತಲೆ ಎತ್ತು ನಿಂತ್ಕೊಂಡಿದೆ. ನಾವು ಈ ಪಾರ್ಕಿಗೆ ಆಗಮಿಸುವ ಪ್ರವಾಸಿಗರಿಗೆ ಒಂದು ತಿಳುವಳಿಕೆ ನೀಡಲು, ಒಂದು ಕಾಡಿನ ಮಹತ್ವದ ತಿಳುವಳಿಕೆಗೋಸ್ಕರ ಅಲ್ಲಲ್ಲಿ ಇನ್ಫಾರ್ಮೇಷನ್ ಬೋರ್ಡ್, ಅದು ಕಾಡಿನ ಮಹತ್ವವಾಗಿರ್ಬೋದು ಮತ್ತು ಪಕ್ಷಿ ಪ್ರಾಣಿಗಳ ಸ್ಥಿತಿಗತಿಯನ್ನು ವಿವರಿಸಲು ಅಲ್ಲಲ್ಲಿ ಇನ್ಫಾರ್ಮೇಷನ್ ಬೋರ್ಡ್ ಮತ್ತು ಸೈನೇಜ್ ಬೋರ್ಡ್ಗಳನ್ನು ಅಳವಡಿಸಿದ್ದೇವೆ. ನಮ್ಮ ಉದ್ಯಾನವನದಲ್ಲಿ ಬಟರ್ಫ್ಲೈ ಗಾರ್ಡನ್ ಸಹಿತ ನಾವು ನಿರ್ಮಿಸಿದ್ದೇವೆ. ಇಲ್ಲಿ ದಿನನಿತ್ಯವೂ ಸಾಕಷ್ಟು ಜನರು ಬಂದು ಬಟರ್ಫ್ಲೈ ಗಾರ್ಡನ್ಗೆ ವಿಸಿಟ್ ಕೊಡ್ತಾರೆ. ಮತ್ತು ಇಲ್ಲಿ ನಮ್ಮ ಪಾರ್ಕಿನಲ್ಲಿ ಒಂದು 27 ಪ್ರಭೇದದ ಬಟರ್ಫ್ಲೈಗಳನ್ನು ನಾವು ದಿನನಿತ್ಯ ನೋಡ್ಬೋದು. ಬನವಾಸಿಯು ಒಂದು ಪ್ರವಾಸಿ ತಾಣವಾಗಿರೋದ್ರಿಂದ ಇನ್ನೂ ಈ ಉದ್ಯಾನವನಕ್ಕೆ ಹೆಚ್ಚು ಹೆಚ್ಚು ಅಭಿವೃದ್ಧಿಯ ನಿಟ್ಟಿನಲ್ಲಿ ನಾವು ಪ್ರಯತ್ನ ಪಡ್ತಾ ಇದ್ದೇವೆ.